ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆಲಿನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆಲಿನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ. ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ. ಇವಾಗ ಇಲ್ಲಿ ಪಿ ಡಿ ಒ ಮತ್ತು ಎಸ್ ಡಿ ಎ ಹುದ್ದೆ ಅರ್ಜಿ ಕರೆದಿದ್ದಾರೆ. ಸುಮಾರು 2328 ಖಾಲಿ ಹುದ್ದೆಗಳಿವೆ. ಈ ಹುದ್ದೆಗಳಿಗೆ 12ನೇ ತರಗತಿ ಅಥವಾ ಪಿ ಯು ಸಿ ಡಿಗ್ರಿ ಪಾಸ್ ಆದರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನೇಮಕಾತಿ ಇದೆ. ಫ್ರೆಂಡ್ಸ್, ನಿಮಗೆ ಈ ಹುದ್ದೆಯಲ್ಲಿ ಈ ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇಲ್ಲಿ ಎಷ್ಟು ಪೋಸ್ಟ್ ಖಾಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು, ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಹಾಗೂ ಅಪ್ಲೈ ಮಾಡಿ ಹೇಗೆ, ಎಲ್ಲವನ್ನು ಸಂಪೂರ್ಣ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ, ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಇತರ ಮಾಹಿತಿ ಕೂಡ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಇವಾಗ ನೇರವಾಗಿ ಇನ್ಫಾರ್ಮೇಶನ್ ಕೊಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಕರ್ನಾಟಕ ಗ್ರಾಮ ಪಂಚಾಯತಿ ನೇಮಕಾತಿ ಇಲ್ಲಿ 2328 ಪಂಚಾಯಿತಿ ಕಾರ್ಯದರ್ಶಿ ಪಿ ಡಿ ಒ ಎಸ್ ಡಿ ಎ ಖಾಲಿ ಹುದ್ದೆಗಳು ಅರ್ಜಿ ಸಲ್ಲಿಸಿದ ಕೊಟ್ಟಿದ್ದಾರೆ. ಸುಮಾರು 2328 ಹುದ್ದೆಗಳು ಖಾಲಿವೆ, ಪಿ ಡಿ ಒ ಎಸ್ ಡಿ ಎ ಹುದ್ದೆಗಳು. ಇವಾಗ ಇನ್ಫಾರ್ಮೇಶನ್ ನೋಡಲಿ, ಇಲ್ಲಿ ನೋಡಿ ಕರ್ನಾಟಕ ಗ್ರಾಮ ಪಂಚಾಯಿತಿ ಹುದ್ದೆ ಅಧಿಸೂಚನೆ ಕೊಟ್ಟಿದ್ದಾರೆ. ಸಂಸ್ಥೆ ಹೆಸರು ಬಂದುಬಿಟ್ಟು ಕರ್ನಾಟಕ ಗ್ರಾಮ ಪಂಚಾಯಿತಿ ಆಗಿರುತ್ತದೆ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 2328 ಖಾಲಿ ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತದೆ. ಹುದ್ದೆಗಳ ಹೆಸರು ಪಂಚಾಯತ್ ಕಾರ್ಯದರ್ಶಿ ಮತ್ತು ಪಿ ಡಿ ಒ ಮತ್ತು ಎಸ್ ಡಿ ಎ ಹುದ್ದೆಗಳಾಗಿವೆ, ಹುದ್ದೆಗಳು ಆಗಿರುತ್ತವೆ. ಇಲ್ಲಿ ವೇತನ ಬಂದುಬಿಟ್ಟು ಕರ್ನಾಟಕ ಗ್ರಾಮ ಪಂಚಾಯಿತಿ ನಿರ್ಮಾಪಕಾರ ಅಂತ ಕೊಟ್ಟಿರ್ತಾರೆ. ಇನ್ನು ಕರ್ನಾಟಕ ಗ್ರಾಮ ಪಂಚಾಯಿತಿ ಹುದ್ದೆ ಬರ ನೋಡ್ಬೇಕಾದ್ರೆ ಇಲ್ಲಿ ಎಷ್ಟೆಷ್ಟು ಎಲ್ಲೆಲ್ಲಿ ಎಷ್ಟು ಪೋಸ್ಟ್ ಖಾಲಿವೆ ಅಂದರೆ ಪೋಸ್ಟ್ಗಳ ಹೆಸರು ಇಲ್ಲಿ ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಹುದ್ದೆಗಳು 660 ಹುದ್ದೆಗಳು ಖಾಲಿವೆ. ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ಹುದ್ದೆಗಳು 604 ಹುದ್ದೆಗಳು ಖಾಲಿವೆ. ಆಮೇಲೆ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 2ದಲ್ಲಿ 719 ಹುದ್ದೆಗಳು ಖಾಲಿವೆ. ಆಮೇಲೆ ಎಸ್ ಡಿ ಎರಡನೇ ವಿಭಾಗದ ಲೆಕ್ಕ ಸಹಾಯಕ ಹುದ್ದೆಗಳು 345 ಹುದ್ದೆ ಖಾಲಿವೆ ಎಂದು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ ಇನ್ನು ಕರ್ನಾಟಕ ಗ್ರಾಮ ಪಂಚಾಯಿತಿ ಪಿ ಡಿ ಒ ಹುದ್ದೆಗಳು, ಇಲ್ಲಿ ಪಿ ಡಿ ಒ ಹುದ್ದೆಗಳು ಎಲ್ಲೆಲ್ಲಿ ಎಷ್ಟು ಖಾಲಿ ಎಂದು ಕೊಟ್ಟಿದ್ದಾರೆ. ಇದು ಜಿಲ್ಲೆಗಳ ವಿಜಯ ಆಗಿರುತ್ತದೆ. ಅಂದರೆ ಇಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆ ಖಾಲಿ ಕೊಟ್ಟಿದ್ದಾರೆ? ಬೆಂಗಳೂರಲ್ಲಿ 11, ಗ್ರಾಮಾಂತರ ಬೆಂಗಳೂರು ಅರ್ಬನ್ದಲ್ಲಿ 4, ಕೋಲಾರದಲ್ಲಿ 27, ಶಿವಮೊಗ್ಗದಲ್ಲಿ 39, ರಾಮನಗರದಲ್ಲಿ 9, ಚಿತ್ರದುರ್ಗ 3, ಚಿಕ್ಕಬಳ್ಳಾಪುರ 20, ದಾವಣಗೆರೆ 37, ಆಮೇಲೆ ತುಮಕೂರು 36, ಧಾರವಾಡ 13, ಉತ್ತರ ಕನ್ನಡ 24, ಗದಗ 13, ಬೆಳಗಾವಿ 39, ಆಮೇಲೆ ಸ್ಥಗಿತನ ಕೊಟ್ಟಿದ್ದಾರೆ 22 ಖಾಲಿವೆ. ಆಮೇಲೆ ಬಾಗಲಕೋಟೆ 6, ವಿಜಯಪುರ 6, ಚಿಕ್ಕಮಗಳೂರು 28, ಉಡುಪಿಯಲ್ಲಿ 14, ಆಮೇಲೆ ದಕ್ಷಿಣ ಕನ್ನಡದಲ್ಲಿ 34, ಕೊಡಗುದಲ್ಲಿ 23, ಮಂಡ್ಯದಲ್ಲಿ 5, ಮೈಸೂರು 10, ಚಾಮರಾಜನಗರ 8, ರಾಯಚೂರು 33, ಬೀದರ್ 29, ಇಲ್ಲಿ ಅಂಕಲ್ ಕೊಟ್ಟಿದ್ದಾರೆ, ಯಾದಗಿರಿ 19, ಇದು 74, ಇವೆಲ್ಲ ಸುಬೇರೆವರೆಗೆ ಇರ್ತವೆ. ಒಟ್ಟು 660 ಹುದ್ದೆ ಖಾಲಿ ಕೊಟ್ಟಿದ್ದಾರೆ ಇವು. ಆಮೇಲೆ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ಹುದ್ದೆಗಳಲ್ಲಿ ಇಲ್ಲಿಯೂ ಎಲ್ಲ ಜಿಲ್ಲೆಗಳಲ್ಲಿ ಹುದ್ದೆ ಖಾಲಿವೆ. ಇವು ಟೋಟಲ್ ಆಗಿ ನೋಡ್ಬೇಕಾದ್ರೆ ಇಲ್ಲಿ ಇವು 64 ಹುದ್ದೆ ಖಾಲಿವೆ. ಆಮೇಲೆ ಕರ್ನಾಟಕ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 2 ಹುದ್ದೆಗಳು, ಇದರಲ್ಲಿ ಇವು ಎಲ್ಲ ಜಿಲ್ಲೆಗಳಲ್ಲಿ ಖಾಲಿವೆ. ಇಲ್ಲಿ ಹುದ್ದೆಗಳು 719 ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಗ್ರಾಮ ಪಂಚಾಯಿತಿ ಎರಡನೇ ವಿಭಾಗದ ಖಾತೆ ಸಹಾಯಕ ಎಸ್ ಡಿ ಎ ಹುದ್ದೆಗಳು ಟೋಟಲಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡಿ 345 ಹುದ್ದೆ ಖಾಲಿರುತ್ತವೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಅಂದರೆ ಇಲ್ಲಿ ಕೂಡ ಎರಡು ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಪಿ ಯು ಸಿ ಪದವಿ ಪಾಸ್ ಆಗಿರ್ಬೋದು ಕೊಟ್ಟಿದ್ದಾರೆ, ಅವರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಇನ್ನು ಈ ಹುದ್ದೆಗೆ ವಯೋಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷ ಕೊಟ್ಟಿರ್ತಾರೆ, ಗರಿಷ್ಠ 35 ವರ್ಷ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತದೆ, ಅದು ಕರ್ನಾಟಕ ಗ್ರಾಮ ಪಂಚಾಯತಿ ನಿರ್ಮಾಪಕರ ಕೊಟ್ಟಿರ್ತಾರೆ. ಇನ್ನು ಅರ್ಜಿ ಶುಲ್ಕ ಮತ್ತು ಆಯ್ಕೆ ಪ್ರಕ್ರಿಯೆ, ಇಲ್ಲಿ ಅರ್ಜಿ ಶುಲ್ಕ ಬಂದುಬಿಟ್ಟು ಈ ಯಾವುದೇ ಹುದ್ದೆಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ, ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿದ್ದು ಕೊಟ್ಟಿದ್ದಾರೆ. ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಹೇಗೆ, ಫ್ರೆಂಡ್ಸ್, ಇನ್ನು ಪ್ರಮುಖ ದಿನಾಂಕದ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಶೀಘ್ರದಲ್ಲೇ ಅಪ್ಡೇಟ್ ಮಾಡ್ತಿದ್ದು ಕೊಟ್ಟಿದ್ದಾರೆ, ಕೊನೆ ದಿನಾಂಕ ಕೂಡ ಸದ್ಯದಲ್ಲಿ ಬರುತ್ತೆ. ಇವಾಗ ಸರ್ಕಾರ ಕಡೆಯಿಂದ ಬಂದಂಥ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ, ಅದನ್ನು ತೋರಿಸ್ನೇ ಯಾರು ಇದೆ ಅಂತ ನೋಡಿ ಫ್ರೆಂಡ್ಸ್. ಇದು ಸರ್ಕಾರದಿಂದ ಹೊಸವಂತ ನೋಟಿಫಿಕೇಶನ್ ಆಗಿರುತ್ತದೆ. ಕರ್ನಾಟಕ ವಿಧಾನಸಭೆ ಇಲ್ಲಿ 205 ಸಂಖ್ಯೆ ಕೊಟ್ಟಿದ್ದಾರೆ. ಸದಸ್ಯರ ಹೆಸರು ಶ್ರೀ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಾಗಿದೆ ನೋಡಿ, ಸ್ವಲ್ಪ ಜೂಮ್ ಮಾಡ್ತೀನಿ.
ಪ್ರಶ್ನೆ ಬಂದ್ಬಿಟ್ಟು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯರಾಜ್ ಇಲಾಖೆಯಲ್ಲಿ ಪ್ರಸ್ತುತ ಖಾಲಿ ಇರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಹುದ್ದೆಗಳ ಸಂಖ್ಯೆ ಎಷ್ಟು ವಿವರ ನೀಡಿದ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯರಾಜ್ ಇಲಾಖೆಯ ಗ್ರಾಮ ಪಂಚಾಯತ್ಗಳಿಗೆ ಮಂಜೂರಾದ ಭರ್ತಿಯಾದ ಮತ್ತು ಪ್ರಸ್ತುತ ಖಾಲಿ ಇರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿವರ ಇಲ್ಲಿ ಕೊಟ್ಟಿದ್ದಾರೆ. ಮಂಜೂರಾದ ಹುದ್ದೆಗಳು 6021, ಭರ್ತಿಯಾದ ಹುದ್ದೆಗಳ ಸಂಖ್ಯೆ 5361, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 660 ಖಾಲಿದ್ದು ಕೊಟ್ಟಿದ್ದಾರೆ. ಇನ್ನು ಹುದ್ದೆಗಳ ವಿವರ ಅನುಬಂಧ 1 ಕೊಟ್ಟಿದ್ದಾರೆ. ಇಲ್ಲಿ ಪಿ ಡಿ ಒ ಹೊಸ ನೇರ ನೇಮಕಾತಿ ಅಧಿಸೂಚನೆ ಯಾವಾಗ ಹೊರಡಿಸಲಾಗುವುದು ಅಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೃಂದದ ನೇರ ನೇಮಕಾತಿ ಕೋಟಾದಲ್ಲಿ ಪ್ರಸ್ತುತ 385 ಹುದ್ದೆಗಳು ಖಾಲಿಯಿದ್ದು ಈ ಪೈಕಿ 150 ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಕೊಟ್ಟಿದ್ದಾರೆ. ಇನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯರಾಜ್ ಇಲಾಖೆಯಲ್ಲಿ ಪ್ರಸ್ತುತ ಖಾಲಿ ಇರುವ ಗ್ರಾಮ ಪಂಚಾಯಿತಿಯ ಗ್ರೇಡ್ 1 ಮತ್ತು ಗ್ರೇಡ್ 2 ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಯಾವಾಗ ಅಂತ ಕೊಟ್ಟಿದ್ದಾರೆ. ಇದು ಗ್ರಾಮೀಣಾಭಿವೃದ್ಧಿ ಪಂಚಾಯರಾಜ್ ಇಲಾಖೆಯ ಗ್ರಾಮೀಣ ಇಲಾಖೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ಮತ್ತು 2 ಹಾಗೂ ಎಸ್ ಡಿ ಎ ಹುದ್ದೆಗಳ ವೃಂದದಲ್ಲಿ ಮಂಜೂರಾದ ಭರ್ತಿಯಾದ ಮತ್ತು ಖಾಲಿ ಇರುವ ಹುದ್ದೆಗಳು ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಪಂಚಾಯಿತಿ ಗ್ರೇಡ್ ಹುದ್ದೆಗಳು ಟೋಟಲಾಗಿ ಮಂಜೂರಾದ ಹುದ್ದೆಗಳು 2194 ಇವೆ. ಅದರಲ್ಲಿ ಭರ್ತಿಯಾದ ಹುದ್ದೆಗಳ ಸಂಖ್ಯೆ 1590, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 604 ಆಗಿರುತ್ತವೆ. ಇನ್ನು ಪಂಚಾಯಿತಿ ಗ್ರೇಡ್ 2ದಲ್ಲಿ 3827 ಹುದ್ದೆಗಳು ಮಂಜೂರಾದ ಹುದ್ದೆಗಳು, ಅದರಲ್ಲಿ ಭರ್ತಿಯಾದ ಹುದ್ದೆಗಳು 3108, ಖಾಲಿ ಇರುವ ಹುದ್ದೆಗಳು 719, ಎಸ್ ಡಿ ಎ ಹುದ್ದೆಗಳು ಮಂಜೂರಾದ ಹುದ್ದೆಗಳು 2579, ಭರ್ತಿಯಾದ ಹುದ್ದೆಗಳು 2234, ಖಾಲಿ ಇರುವ ಹುದ್ದೆಗಳು 345, ಇವೆಲ್ಲೂ ಖಾಲಿ ಇರತಕ್ಕಂಥ ಹುದ್ದೆಗಳಾಗಿವೆ. ಇವನು ಸದ್ಯದಲ್ಲೇ ಭರ್ತಿ ಮಾಡ್ಕೋತೀವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಇನ್ಫಾರ್ಮೇಷನ್ ಇದೆ, ಸುಮಾರು 11 ಪೇಜ್ PDF ಇದೆ, ಇದನ್ನು ಒಂದ್ಸಾರಿ ತೆಗೆದು ನೋಡ್ಕೋಬೋದು. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳು ಇವೆ ಅಂತ ಕೊಟ್ಟಿದ್ದಾರೆ, ಒಂದ್ಸಾರಿ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ. ಇದು 15/6/2023 ಅಂತ್ಯಕ್ಕೆ ಕೊಟ್ಟಿದ್ದಾರೆ. ಈ ರೀತಿ ಮಾಹಿತಿ ಪ್ರಕಟವಾಗಿದೆ. ಇದನ್ನು ಸರಿಯಾಗಿ ಓದ್ಕೊಂಡು ಅದು ಅರ್ಜಿ ಸ್ಟಾರ್ಟ್ ಆದ ನಂತರ ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಎಲ್ಲ ಹುದ್ದೆಗಳ ಬಗ್ಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಎಷ್ಟು ಉಳಿದ ಹುದ್ದೆಗಳು ಎಷ್ಟಿವೆ, ಎಷ್ಟು ಹುದ್ದೆಗಳು ಭರ್ತಿಯಾಗಿವೆ, ಎಲ್ಲವನ್ನು ಕ್ಲಿಯರ್ ಕೂಡ ನೋಡಿಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅರ್ಜಿಗಳು ಡೇಟ್ ಓಪನ್ ಆಗಿಲ್ಲ, ಓಪನ್ ಆದಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಫ್ರೆಂಡ್ಸ್, ಇದರಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಎಸ್ ಡಿ ಎ ಹುದ್ದೆಗಳ ಲೆಕ್ಕಗಾರ 15/6/2023 ಕೊಟ್ಟಿದ್ದಾರೆ. ಇಲ್ಲಿ ಜಿಲ್ಲೆಗಳ ಹೆಸರು ಕೊಟ್ಟಿದ್ದಾರೆ, ಮಂಜೂರಾದ ಹುದ್ದೆಗಳು, ಒಟ್ಟು ಹುದ್ದೆಗಳು, ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರ ಸಂಖ್ಯೆ ಒಟ್ಟು ಕೊಟ್ಟಿದ್ದಾರೆ, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಒಟ್ಟು ಸರಿಯಾಗಿ ಈ ರೀತಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೋಡ್ಕೊಂಡು ನಿಮ್ಗೆ ಯಾವ ಜಿಲ್ಲೆ ಬರ್ತು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ ಫ್ರೆಂಡ್ಸ್, ಈ PDF ವೀಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ, ಹಾಗೂ ವೆಬ್ಸೈಟ್ ಲಿಂಕನ್ನು ವೀಡಿಯೋಗಳು ಹಾಕಿರ್ತೀನಿ. ಅಲ್ಲಿಂದ ನೀವು ನೋಡ್ಕೊಂಡು ಅರ್ಜಿ ಸ್ಟಾರ್ಟ್ ಆದ ನಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.